ನನ್ನೇ ಅಷ್ಟೇ, ಮಾಜಿ ಸಿಎಂ ಯಡಿಯೂರಪ್ಪಗೆ ಒಂದು ರಿಲೀಫ್ ಸಿಕ್ಕಿತ್ತು. ಫೋಕ್ಸೋ ಪ್ರಕರಣದಿಂದ ಅವ್ರನ್ನ ಬಂಧಿಸಬಾರದು ಅಂತ ಕೋರ್ಟ್ ಆದೇಶವನ್ನ ಕೊಟ್ಟಿತ್ತು. ಆ ಹಿನ್ನೆಲೆ ಬೆಂಗಳೂರಿಗೆ ಆಗಮಿಸಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪ. ದೇವನಹಳ್ಳಿ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ ಮಾಜಿ ಸಿಎಂ. ಅವರನ್ನ ಬಂಧಿಸದಂತೆ ಕೋರ್ಟ್ ಆದೇಶವನ್ನ ಹೊರಡಿಸಿತ್ತು. ಸೊ ಆ ಬೆನ್ನಲ್ಲೇ ಇದೀಗ ಹಾಜರಾಗಿದ್ದಾರೆ ಬೆಂಗಳೂರಿಗೆ, ವಿಮಾನದ ಮೂಲಕ ಬಂದಿಳಿದಿದ್ದಾರೆ ಯಡಿಯೂರಪ್ಪ. ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸಿದ್ದಾರೆ ಮಾಜಿ ಸಿಎಂ. ಪೋಕ್ಸೋ ಪ್ರಕರಣದಲ್ಲಿ ರಿಲೀಫ್ ಸಿಕ್ಕ ಬೆನ್ನಲ್ಲೇ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಅವರನ್ನ ಅರೆಸ್ಟ್ ವಾರೆಂಟ್ ಜಾರಿ ಮಾಡಿದ್ರು, ಆದ್ರೆ ನಿನ್ನೆ ಹೈಕೋರ್ಟ್ ಒಂದು ಆದೇಶವನ್ನ ಹೊರಡಿಸಿತ್ತು. ಈ ರೀತಿ ಸಂಧ್ಯಾ ಕಾಲದಲ್ಲಿ ಅವ್ರನ್ನ ಅರೆಸ್ಟ್ ಮಾಡೋದು, ಅವ್ರಿಗೆ ಆರೋಗ್ಯ ಸಮಸ್ಯೆ ಎಲ್ಲ ಇರುತ್ತೆ. ಸೊ ಹಾಗಾಗಿ ಅರೆಸ್ಟ್ ಮಾಡಬಾರ್ದು, ಏನೇ ಇದ್ರು ತನಿಖೆಯನ್ನ ಮಾಡಿ ಅಂತ ಹೇಳಿದ್ದಾರೆ. ವಾದ ವಿವಾದಗಳನ್ನ ಆಲಿಸಿದಂತಹ ನ್ಯಾಯಮೂರ್ತಿ ಕೃಷ್ಣ ಅವರು. ಸೊ ಇದೀಗ ಅವರು ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸಿದ್ದಾರೆ ಇಂಟರ್ನ್ಯಾಷನಲ್ ವಿಮಾನ ನಿಲ್ದಾಣಕ್ಕೆ. ದೇವನಹಳ್ಳಿಯ ಕೆಂಪೇಗೌಡ ಇಂಟರ್ನ್ಯಾಷನಲ್ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದಾರೆ ಯಡಿಯೂರಪ್ಪ. ದೇವನಹಳ್ಳಿಯ ಏರ್ಪೋರ್ಟ್ಗೆ ಆಗಮಿಸಿರೋದು, ರಿಲೀಫ್ ಸಿಕ್ಕ ಬೆನ್ನಲ್ಲೇ ಆಗಮಿಸಿದ್ದಾರೆ ದೆಹಲಿಯಿಂದ. ದೆಹಲಿಯಲ್ಲಿದ್ದಾರೋ ಎಲ್ಲಿದ್ದಾರೋ ಅನ್ನುವಂತಹ ಚರ್ಚೆಗಳು ನಡೀತಾ ಇತ್ತು. ಅರೆಸ್ಟ್ ವಾರೆಂಟ್ ಇದೆ, ಸೊ ದೆಹಲಿಗೆ ಹಾರಿದ್ದಾರೆ ಅಂತ. ಆ ಬೆನ್ನಲ್ಲೇ ಕೋರ್ಟ್ ಈ ಪ್ರಕರಣವನ್ನೇ ರದ್ದು ಮಾಡಿ ಅಂತ ಅರ್ಜಿಯನ್ನ ಸಲ್ಲಿಸಿದ್ರು. ಅವರ ಪರ ವಕೀಲರು ಸಿ ವಿ ನಾಗೇಶ್ ಅವರು ಹೇಳ್ತಾ ಇದ್ರು, ಆಕೆ ಸಂತ್ರಸ್ತೆ ಅಂತ ಏನ್ ಹೇಳ್ತಾ ಇದೀವಿ, ಒಂದ್ ರೀತಿ ಎಲ್ಲರನ್ನ ಟ್ರ್ಯಾಪ್ ಮಾಡೋ ಕೆಲಸ, ಬ್ಲಾಕ್ ಮೇಲ್ ಮಾಡ್ತಾರೆ. ಈ ರೀತಿ 53 ಕೇಸ್ ಈಗಾಗಲೇ ದಾಖಲು ಮಾಡಿದ್ದಾರೆ. ಸೊ ಇದ್ರಲ್ಲಿ ಯಾವುದು ಕೂಡ ಸತ್ಯ ಇಲ್ಲ, ಸೊ ಹಾಗಾಗಿ ರದ್ದು ಮಾಡಿ ಇದನ್ನ ಅಂತ. ಸೊ ಅವ್ರ ಪರ ವಕೀಲರು ಕೂಡ ವಾದವನ್ನ ಮಾಡ್ತಾರೆ, ಕೇವಲ 3 ಕೇಸ್ ಅಷ್ಟೇ ದಾಖಲಾಗಿರೋದು, 53 ಅಲ್ಲ ಅಂತ. ಎಲ್ಲವನ್ನ ಆಲಿಸಿ ಸಂಧ್ಯಾ ಕಾಲದಲ್ಲಿ ಅವ್ರನ್ನ ಅರೆಸ್ಟ್ ಮಾಡೋದು, ಜೈಲ್ನಲ್ಲಿ ಇಡೋದು, ಸೊ ಅದೆಲ್ಲ ಬೇಡ. ಆರೋಗ್ಯ ಸಮಸ್ಯೆ ಇರಬಹುದು, ಇವೆಲ್ಲವೂ ಕೂಡ ಇರತ್ತೆ ಅನ್ನುವಂತಹ ಕಾರಣಕ್ಕೆ ಅವ್ರನ್ನ ಅರೆಸ್ಟ್ ಮಾಡಬೇಡಿ ಅಂತ ಹೇಳಿದ್ರು. ಸೊ ಇದೀಗ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಇನ್ನ ಏರ್ಪೋರ್ಟ್ನಲ್ಲಿ ಯಡಿಯೂರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಗದಿತ ಕಾರ್ಯಕ್ರಮದ ಅಂಗವಾಗಿ ನಾನು ದೆಹಲಿಗೆ ಹೋಗಿದ್ದೆ, 17 ವಿಚಾರಣೆಗೆ ಬರ್ತೀನಿ ಅಂತ ನಾನೇ ಹೇಳಿದ್ದೆ. ಫೋಕ್ಸೋ ಕೇಸ್ನಲ್ಲಿ ಹೈಕೋರ್ಟ್ ಸಹ ತಡೆಯಾಜ್ಞೆಯನ್ನ ಕೊಟ್ಟಿದೆ. ಸೋಮವಾರ ನಾನು ವಿಚಾರಣೆಗೆ ಹೋಗ್ತಾ ಇದ್ದೀನಿ. ಅನವಶ್ಯಕವಾಗಿ ಗೊಂದಲ ಉಂಟು ಮಾಡುವ ಕೆಲಸ ಮಾಡಿದ್ರು. ನಾನು ಯಾರ ಮೇಲೆ ದೂರೋದಿಲ್ಲ, ಕಾಲನೇ ಎಲ್ಲ ನೋಡ್ಕೊಳ್ಳುತ್ತೆ, ಎಲ್ಲ ತೀರ್ಮಾನವನ್ನ ಮಾಡುತ್ತೆ, ವಾಸ್ತವ ಏನು ಅಂತ ಜನರಿಗೆ ಗೊತ್ತು ಅಂತ ಯಡಿಯೂರಪ್ಪ ಹೇಳಿದ್ರು. ಯಾರು ಕುತಂತ್ರ ಮಾಡಿದ್ದಾರೋ ಜನ ಅವರಿಗೆ ತಕ್ಕ ಪ್ರತಿಫಲವನ್ನ ಕೊಡ್ತಾರೆ, ಪಾಠವನ್ನ ಕಲಿಸ್ತಾರೆ ಅನ್ನುವಂಥದ್ದನ್ನ ಯಡಿಯೂರಪ್ಪನವರು ಮಾತನಾಡ್ತಾ ಹೇಳಿದ್ರು ದೇವನಹಳ್ಳಿಲಿ. ಸರ್ 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 ಸರ್
ಲಾಸ್ಟ್ ಬಸ್ ಸರ್.